ಹಿಜಾಬ್ ಆಯ್ತು, ಕೇಸರಿ ಶಾಲ್ ಆಯ್ತು, ಇದೀಗ ಬಿಂದಿವರೆಗೂ ಕೂಡ ಬಂದು ನಿಂತಿದೆ. ಪೊಲೀಸರ ಮಧ್ಯಪ್ರವೇಶದ ಬಳಿಕ ಈ ಒಂದು ವಿವಾದವನ್ನು ಬಗೆಹರಿಸಲಾಗಿದೆ. ಬಿಂದಿ ಹಾಕೊಂಡು ವಿದ್ಯಾರ್ಥಿನಿಯೋರ್ವರು ಬಂದಿದ್ದಕ್ಕೆ ಅವಕಾಶ ಮಾಡಿಕೊಡಲ್ಲ, ಬಿಂದಿಗೆ ಎಂಟ್ರಿ ಇಲ್ಲ, ನೀನು ಇದನ್ನ ತೆಗೆದು ಒಳಗೆ ಬಾ ಅಂತ ಹೇಳಲಾಗಿರುವಂತಹ ಒಂದು ಬೆಳವಣಿಗೆ ಇಂಡಿ ಕಾಲೇಜಿನಲ್ಲಿ ನಡೆದಿದೆ. ಕಾಲೇಜಿನ ಬಾಗಿಲ ಬಳಿಯೇ ವಿದ್ಯಾರ್ಥಿಯನ್ನ ನಿಲ್ಲಿಸಿ ಸಿಂಧೂರವನ್ನ ತೆಗೆದು ಬಾ, ಆ ನಂತರದಲ್ಲಿ ನಿನಗೆ ಶಾಲೆಗೆ ಅಥವಾ ಕಾಲೇಜಿಗೆ ಪ್ರವೇಶ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಪೊಲೀಸರು ಮಧ್ಯಪ್ರವೇಶ ಮಾಡಿ ನಂತರದಲ್ಲಿ ಈ ಸಿಂಧೂರ ಕಿತ್ತಾಟವನ್ನು ಬಗೆಹರಿಸಿದ್ದಾರೆ. ನಮ್ಮ ಶಾಲೆಯಾಗ ಎಲ್ಲ ಕಡೆ ಶಾಂತೇಶ್ವರ ಕಾಲೇಜ್ ಆಯ್ತು, ಡಿಗ್ರಿ ಕಾಲೇಜ್ ಆಯ್ತು, ಕೇಸರಿ ಶಾಲೆ ಹಾಕೊಂಬಂದು ಎಲ್ಲ ಕ್ಲಾಸೇ ಬಂದ್ ಮಾಡಿದ್ರು. ನಮ್ಮ ಶಾಲೆಯಾಗ ಏನು ನಾವು ಧರ್ಮದ ಆಧಾರದ ಮೇಲೆ ಏನು ಕೋಮ ಗಲಭೆ ಎಬ್ಬಿಸಬಾರ್ದು, ನಾವು ಸುಮ್ಮನೆ ಇರ್ಬೇಕಾದ್ರೆ ಈಗ ಎರಡು ಮೂರು ದಿನ ಆಯ್ತು ನೋಡ್ಲಾಕತ್ತೀರಿ ಬಂದೇವ್ರಿ. ಈಗ ಮೊನ್ನೆ ಸರ್ ಒಬ್ರು ಕುಕ್ಮಚ್ಚು ಬಂದಿದ್ದಕ್ಕೂ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಮ್ಮ ಈ ಧರ್ಮದ ಮೂಲ ಸಂಸ್ಕೃತಿ ಇರೋದು, ನಾವು ಹಾಕೊಂಡೇ ಹಚ್ಕೊಂಡೇ ಬರ್ತೀವಿ. ಇಲ್ಲಿ ಸಿಂಧೂ ನಾಗರಿಕತೆಯಿಂದ ಹಿಡ್ಕೊಂಡು ಈ ನೆಲದ ಮೂಲ ಸಂಸ್ಕೃತಿ ನಾವು ಕುಕ್ಮ ಹಚ್ಕೊಂಡೇ ಬರ್ತೀವಿ. ಅದಕ್ಕೆ ನಾವು ಪ್ರಶ್ನೆ ಕುಕ್ಮ ಹಚ್ಕೊಂಡು ಬರಬೇಡ ಅಂದಿದ್ದಕ್ಕೆ ನಾವು ಇಲ್ಲಿ ಸರ್ಗೆ ಈ ರೀತಿ ಪ್ರಶ್ನೆ ಮಾಡಿ ಕೇಳಕತ್ತೀವಿ ಸರ್. ವಿದ್ಯಾರ್ಥಿಗಳು ಕುಂಕುಮ ಇಟ್ಕೊಂಡು ಬಂದಿದ್ದಕ್ಕೆ ಕುಂಕುಮವನ್ನು ತೆಗೆದು ಬಾ, ಇಲ್ಲಿ ಧರ್ಮದ ಸಂಕೇತವನ್ನು ಪ್ರತಿನಿಧಿಸೋ ರೀತಿಯಲ್ಲಿ ಯಾವುದಕ್ಕೂ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಾರೆ. ನಮಗೆ ಈ ರೀತಿಯ ಅಡ್ಡಿಪಡಿಸೋದು ಸರಿ ಅನ್ನಿಸ್ಲಿಲ್ಲ, ಆ ಕಾರಣಕ್ಕಾಗಿ ನಾವು ಇದಕ್ಕೆ ಪ್ರಶ್ನೆ ಮಾಡಿದ್ದೀವಿ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ.